ಇನ್ನು ಬೆಂಗಳೂರಿನಲ್ಲಿ ಹಾಟ್ಸ್ಪಾಟ್ಗಳ ಏರಿಕೆಯಾಗಿದೆ. 30-35 ವಾರ್ಡ್ಗಳು ಹಾಟ್ಸ್ಪಾಟ್ ವ್ಯಾಪ್ತಿಗೆ ಬಂದಿವೆ. ಮುಂಚೆ 30 ವಾರ್ಡ್ಗಳು ಹಾಟ್ಸ್ಪಾಟ್ ಆಗಿದ್ವು, ಈಗ ಆ ಸಂಖ್ಯೆ 35 ಕ್ಕೇರಿದೆ. ಬೆಂಗಳೂರು ವೆಸ್ಟ್ ಝೋನ್ನಲ್ಲಿ ಪಶ್ಚಿಮ ವಲಯದಲ್ಲಿ 9 ವಾರ್ಡ್ಗಳು ಹಾಟ್ಸ್ಪಾಟ್ ವ್ಯಾಪ್ತಿಗೆ ಬಂದಿವೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ 9 ವಾರ್ಡ್ಗಳು ಹಾಟ್ಸ್ಪಾಟ್ನಲ್ಲಿವೆ. ಬೆಂಗಳೂರು ಪೂರ್ವದಲ್ಲಿ 8 ವಾರ್ಡ್, ಮಹದೇವಪುರದಲ್ಲಿ 5, ಯಲಹಂಕದಲ್ಲಿ 1, ರಾಜರಾಜೇಶ್ವರಿ ನಗರದಲ್ಲಿ 1. ಯಲಹಂಕ ವಲಯದ ತಣಿಸಂದ್ರ ಮತ್ತೆ ಹಾಟ್ಸ್ಪಾಟ್ ವ್ಯಾಪ್ತಿಗೆ ಬಂದಿದೆ. ಮೂವತ್ತು ಹಾಟ್ಸ್ಪಾಟ್ಗಳಿದ್ವು ಬೆಂಗಳೂರಿನಲ್ಲಿ, ಆ ಸಂಖ್ಯೆ ಈಗ 35 ಆಗಿದೆ. ಪತ್ತೆಯಾದ ಕೇಸ್ಗಳ ಆಧಾರದ ಮೇಲೆ ಯಾವ ಯಾವ ವಾರ್ಡ್ಗಳನ್ನು ಹಾಟ್ಸ್ಪಾಟ್ಗಳನ್ನಾಗಿ ಗುರುತಿಸಬೇಕು ಅನ್ನುವ ನಿರ್ಧಾರ ಆಗ್ತಾ ಇದೆ. ಒಂದೇ ಒಂದು ಕೇಸ್ ಇದ್ದರೂ ಕೂಡ ಆ ವಾರ್ಡನ್ನು ನೆಗ್ಲೆಕ್ಟ್ ಮಾಡೋದು ಬೇಡ, ಇದು ಸರ್ಕಾರದ ನಿರ್ಧಾರ. ನಮ್ಮ ರಿಪೋರ್ಟರ್ ರಕ್ಷಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, 5 ವಾರ್ಡ್ಗಳು ಹೆಚ್ಚುವರಿಯಾಗಿ ಹಾಟ್ಸ್ಪಾಟ್ ಲಿಸ್ಟ್ಗೆ ಸೇರಿಕೊಂಡಿವೆ. ಇದು ವಾರ್ಡ್ಗಳು ಹೆಚ್ಚುವರಿಯಾಗಿ ಹಾಟ್ಸ್ಪಾಟ್ ಲಿಸ್ಟ್ಗೆ ಸೇರ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಪ್ರತಿ ದಿನೇ ದಿನೇ ಹೆಚ್ಚಾಗ್ತಿರ್ನೇ ಇದೆ ಹೊರತು ಕಡಿಮೆ ಆಗ್ತಿಲ್ಲ ಅಂತಕ್ಕಂಥದ್ರೆ, ಹೊಸ ಪ್ರಕರಣಗಳು ಸೇರ್ಕೊಂಡಂಗೆ ಅದನ್ನು ಕೂಡ ಪ್ರತಿ ಒಂದು ಪ್ರಕರಣನು ಹಾಟ್ಸ್ಪಾಟ್ ಲಿಸ್ಟ್ಗೆ ಸೇರಿಸ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದ ಹೊಸದೊಂದು ನೀತಿ ಬಂದಿದೆ, ಅದ್ರ ಪ್ರಕಾರ ಇನ್ ಮುಂದೆ ಹಾಟ್ಸ್ಪಾಟ್ ಅಂತ ಆಗ್ಲಿ ಅಥವಾ ಸೀಲ್ ಡೌನ್ ಮಾಡ್ತಕ್ಕಂಥದ್ದು, ಹಾಗೇನೆ ಇಡೀ ವಾರ್ಡ್ಗೆ ವಾರ್ಡ್ನೇ ಹಾಟ್ಸ್ಪಾಟ್ ಅಂತ ಘೋಷಣೆ ಮಾಡೋಂಗಿಲ್ಲ ಅಂತ. ಆ ನಿಟ್ಟಿನಲ್ಲಿ ಇವತ್ತಿಂದ ಮತ್ತೊಂದು ಹೊಸ ರೂಲ್ಸ್ ಅಲ್ಲಿ ಕಂಟೈನ್ಮೆಂಟ್ ಅಂತಕ್ಕಂಥ ಅಂದ್ರೆ ಆ ಪ್ರದೇಶವನ್ನ ಕಂಟೈನ್ಮೆಂಟ್ ಪ್ರದೇಶ ಅಂತ ಘೋಷಣೆ ಮಾಡಿ, ಕೇವಲ ಒಂದು ಎಲ್ಲಿ ಇನ್ಸಿಡೆಂಟ್ ನಡೆದಿರುತ್ತೋ ಆ ಪ್ರದೇಶದ ಸುತ್ತಮುತ್ತಲಿನ 100 ಮೀಟರ್ನ ಮಾತ್ರ ಕಂಟೈನ್ಮೆಂಟ್ ಪ್ರದೇಶ ಅಂತ ಮಾಡಬೇಕು ಅಂತಕ್ಕಂಥ ಒಂದು ಒಂದು ರೀತಿಯ ಲೆಕ್ಕಾಚಾರ ಕೂಡ ಬಿಬಿಎಂಪಿಲಿ ನಡೆಸಿರ್ತಕ್ಕಂಥದ್ದು ಸರ್. ಸೊ 35 ಆಗಿದೆ, ಈಗ ಕಂಟೈನ್ಮೆಂಟ್ ಆಧಾರದ ಮೇಲೆ ಹಾಟ್ಸ್ಪಾಟ್ ಗಳನ್ನ ನಿರ್ಧಾರ ಮಾಡುತ್ತೆ ಅನ್ನೋದಾದ್ರೆ, ನಿರ್ಧಾರ ಮಾಡಲಾಗುತ್ತೆ ಅನ್ನೋದಾದ್ರೆ, ಅಲ್ಲಿ ವಿಶೇಷ ರೀತಿಯಾದಂತಹ ಲಾಕ್ಡೌನ್ ಅನ್ನ ಏನಾದ್ರೂ ಹೇರಲಾಗತ್ತಾ? ಖಂಡಿತ, ಯಾಕಂತಂದ್ರೆ ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಬಹಳನೇ ಈಸಿ ಆಗುತ್ತೆ. ಕಂಟೈನ್ಮೆಂಟ್ ಆಧಾರದಲ್ಲಿ ನಾವು ಹಾಟ್ಸ್ಪಾಟ್ ಗಳನ್ನ ನಿರ್ಧಾರ ಮಾಡಿದಂತಹ ಪಕ್ಷದಲ್ಲಿ ಕೇವಲ ಒಂದು ಮನೆ, ಯಾವ ಮನೆಯಲ್ಲಿ ಇನ್ಸಿಡೆಂಟ್ ನಡೆದಿರುತ್ತೋ ಆ ಮನೆಯ 100 ಮೀಟರ್ ಆಸುಪಾಸು ಅಂದ್ರೆ ನಾಲ್ಕು ದಿಕ್ಕಿನಿಂದಲೂ ಕೂಡ ನಾವು ನೋಡಿದಾಗ 100 ಮೀಟರ್ ಅಂತ ಅಂದಾಗ ಒಂದು ಮೂರು ರೋಡ್ ಬರುತ್ತೆ. ಆ ಮೂರು ರೋಡ್ಗಳನ್ನು ಬ್ಲಾಕ್ ಮಾಡಲಾಗುತ್ತೆ, ಅದಾದ ನಂತರ ಎರಡೆರಡು ರೋಡ್ಗಳನ್ನ ಬಫರ್ಸೋನ್ ಅಂತ ಕೊಡಲಾಗುತ್ತೆ. ಸೊ ಆ ರೀತಿಯಾಗಿ ವಿಂಗಡಣೆ ಮಾಡ್ಲಿಕ್ಕೆ ಹೋದಾಗ ನಿಜಕ್ಕೂ ಕೂಡ ಏರಿಯಾಗಳು ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಈಗಾಗಲೇ 28 ದಿನಗಳಿಂದ ಈಗಾಗಲೇ ಇನ್ಸಿಡೆಂಟ್ ನಡೆದಿರುವಂತಹ ಜಾಗದಲ್ಲಿ ಇನ್ನೂ ಯಾವುದೇ ಒಂದು ಸೋಂಕು ಪತ್ತೆ ಆಗಿಲ್ಲ ಅಂದ್ರೆ ಆ ಒಂದು ಪ್ರದೇಶಗಳನ್ನು ಕೂಡ ಕಂಟೋನ್ಮೆಂಟ್ ವ್ಯಾಪ್ತಿಯಿಂದ ಕೈ ಬಿಡಲಾಗಿದೆ. ಹಾಗಾಗಿ ಸುಮಾರು 19-20 ಪ್ರದೇಶಗಳು ಮಾತ್ರ ಕಂಟೋನ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಇವತ್ತು ಸಂಜೆ ಹೊತ್ತಿಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರಕ್ಷಾ, ನಿಮ್ಮ ಎಲ್ಲಾ ಮಾಹಿತಿ.